ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನವಣೆ ಅಕ್ಕಿಯ ದೋಸೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಈ ನವಣೆ ಅಕ್ಕಿ ಸಿರಿಧಾನ್ಯಗಳಲ್ಲಿ ಒಂದಾಗಿದೆ. ಇದು ದೇಹದ ತೂಕವನ್ನು ಇಳಿಸುವವರಿಗೆ ಮತ್ತು ಡಯಾಬಿಟಿಸ್ ಇರುವವರಿಗಂತೂ ತುಂಬಾ ಒಳ್ಳೆಯದು. ಮೊದಲಿಗೆ ಒಂದು ಲೋಟ ನವಣೆ ಅಕ್ಕಿಯನ್ನು ತಗೊಳ್ಳೋಣ. ಅದರ ಜೊತೆಗೆ ಕಾಲು ಲೋಟದಷ್ಟು ದೋಸಾ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ. ಮತ್ತು ಅದರ ಜೊತೆಗೆ ಅರ್ಧ ಲೋಟದಷ್ಟು ಉದ್ದಿನ ಬೇಳೆಯನ್ನು ತಗೊಳ್ತಾ ಇದ್ದೀನಿ. ಮತ್ತು ಒಂದು ಸ್ಪೂನ್ನಷ್ಟು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ. ಕಡಲೆಬೇಳೆಯನ್ನು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಮೆಂತ್ಯಕಾಳನ್ನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ಒಂದು ಚಿಕ್ಕ ಬಟ್ಟಲಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3-4 ಸರಿ ಚೆನ್ನಾಗಿ ತೊಳಿತಾ ಇದ್ದೀನಿ. ತೊಳೆದಾದಮೇಲೆ 6 ಗಂಟೆ ನೆನೆಸಿಡಬೇಕು. ನಂತರ ಮಿಕ್ಸಿ ಜಾರ್ಗೆ ಹಾಕಿ ಸ್ಮೂತಾಗಿ ರುಬ್ಕೋಬೇಕು. ನೀವು ಹಿಂದಿನ ದಿನ ರಾತ್ರಿ ನೆನೆಸಿದರೆ ರಾತ್ರಿ ಪೂರ್ತಿ ಬಿಡಿ, ಇಲ್ಲ 6 ಗಂಟೆನಾದರೂ ನೆನೆಯಬೇಕಾಗುತ್ತೆ ಹಿಟ್ಟು. ಈ ದೋಸಾ ಹಿಟ್ಟಿಗೆ ಸೋಡಾ ಅವಶ್ಯಕತೆ ಇರೋದಿಲ್ಲ. ಗ್ಯಾಸ್ ಮೇಲೆ ತವ ಇಟ್ಟು ತವ ಕಾದಮೇಲೆ ಈ ದೋಸಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ತೆಳ್ಳಗೆ ದೋಸೆಯನ್ನು ಮಾಡ್ಕೊಳ್ಬಹುದು. ಈ ದೋಸೆಯ ಮೇಲೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಎರಡೂ ಕಡೆಗೂ ಬೇಯಿಸ್ಕೊಳ್ಳಿ. ಈ ರೀತಿಯಾಗಿ ಈ ಸಿರಿಧಾನ್ಯಗಳನ್ನು ನಮ್ಮ ಊಟದಲ್ಲಿ ಉಪಯೋಗಿಸೋದ್ರಿಂದ ಇದು ನಮ್ಮ ದೇಹವನ್ನು ತುಂಬ ಲವಲವಿಕೆ ಮತ್ತು ಚೈತನ್ಯದಿಂದ ಇಡುತ್ತದೆ. ಮತ್ತು ನಮ್ಮಲ್ಲಿರುವಂತಹ ಎಲುಬು ಮತ್ತು ಸ್ನಾಯುಗಳಿಗೆ ಬಲವನ್ನು ಕೊಡುತ್ತದೆ. ಇದರಲ್ಲಿ ವಿಟಮಿನ್ B12 ಇರೋದರಿಂದ ಹೃದಯವನ್ನು ಆರೋಗ್ಯದಿಂದ ಇಡುತ್ತದೆ. ಇದು ಡಯಾಬಿಟಿಕ್ ಪೇಷಂಟ್ಗಂತೂ ತುಂಬಾ ಒಳ್ಳೆಯದು. ಮತ್ತು ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂತ ಅನ್ನೋರಿಗೆ ಇದು ತುಂಬಾ ಒಳ್ಳೆಯದು. ದೋಸೆಯ ಜೊತೆಗೆ ಸಾಗು, ಪಲ್ಯ, ಚಟ್ನಿ ಕೂಡ ಮಾಡ್ಕೊಳ್ಬಹುದು. ನಮ್ಮನೆಯಲ್ಲಿ ಕೆಂಪು ಚಟ್ನಿ ಮತ್ತು ಶೇಂಗಾ ಚಟ್ನಿಯನ್ನು ಮಾಡಿದ್ದೀನಿ. ಈ ನವಣೆ ದೋಸೆಯ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಬಾಯ್.